ಸರ್ ಈಗ ಡಾಕ್ಟರ್ ರಾಜ್ ಕುಟುಂಬಕ್ಕೆ ಮತ್ತು ಹೊಸಪೇಟೆಗೆ ಬಹಳ ದೊಡ್ಡ ಅವಿನಾವ ಸಂಬಂಧ ಇದೆ ಅಂದ್ರೆ ಇವತ್ತು ನಿನ್ನೆದಲ್ಲ 1945ನೇ ಇಸವಿಯಿಂದ ಇಲ್ಲಿ ಸಂಬಂಧಗಳು ಬೆಳೆತಾ ಬಂದಿದೆ ಅಂದ್ರೆ ತಮ್ಮ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ ತಂದೆಯವರು ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆನೇ ಹೊಸಪೇಟೆಯಲ್ಲಿ ನಾಟಕ ಮಾಡಂತ ಸಂದರ್ಭದಲ್ಲಿನೇ ಅವರಿಗೆ ಫಿಲ್ಮ್ ಅಲ್ಲಿ ಅವಕಾಶ ಇಲ್ಲೇ ಫಸ್ಟ್ ಸಿಕ್ಕಿದ್ದು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ ಆದಾಗ ಕೂಡನು ಭಯ ಬಿಟ್ಟು ಎಲ್ಲರೂ ಜೋಳದರಶಿ ಗುಡ್ಡದ ಮೇಲೆ ಹತ್ತಿ ಕುಂತಿದ್ರು ಒಂದು ರಾತ್ರಿ ಆ ರಾತ್ರಿ ಕೂಡನು ಒಂದು ತಂದೆಯವರು ಕೂಡ ಜೋಳದರಶಿ ಗುಡ್ಡದ ಮೇಲೆ ವಾಸ ಮಾಡಿದ್ರು ಅನ್ನೋದು ಒಂದು ಸಾಕಷ್ಟು ಇತಿಹಾಸ ಇದೆ ಅಂದ್ರೆ ತಮ್ಮ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ ಒಬ್ಬರು ಹಿರಿಯ ಜೀವ ಆ ಸರ್ ಜೊತೆಗೆ ಸಂಪರ್ಕದಲ್ಲಿ ಇರತಕ್ಕಂತವರನ್ನ ನಾವು ಮಾತಾಡಿಸಿದ್ವಿ ಇಂಟರ್ವ್ಯೂ ಮಾಡಿದ್ವಿ ಅವರನ್ನ ಅವರೆಲ್ಲ ಹೇಳಿದ್ರು ಬಹಳ ಒಂದು ವಿಶೇಷವಾದಂತ ಹಿಸ್ಟರಿ ಇದೆ ಸರ್ ಇಲ್ಲಿ ಹಾಗಾಗಿ ಈ ಒಂದು ಕಥೆಯಿಂದ ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಬಹುದು ಅಂತ ತಾವು ಅವರು ಇತ್ತೀಚೆಗೆ ಕೂಡ ತಿರ್ಕೊಂಡ್ರು ಸರ್ ಅವ್ರು ನಾವು ಮಾತಾಡಿಸಿದ್ವಿ ಹಿಂದೆ ನೀವೇನು ಹಾಂ ಸರ್ ಹಾಂ ಸರ್ ಜೋಳದ ರಾಶಿ ಗುಡ್ಡದ ಮೇಲೆ ತಾವು ಒಂದು ಟಗರು ಶೂಟಿಂಗ್ ಮಾಡಬೇಕಾದ್ರೆ ನಾನು ತಮ್ಮ ಹತ್ರ ಚರ್ಚೆ ಮಾಡಿ ಹೇಳಿದ್ದೆ ನಾನು ತಂದೆ ಹಾಂ ಸರ್ ಥ್ಯಾಂಕ್ ಯು ಸರ್ ಕರ್ನಾಟಕದ ಅಭಿಮಾನಿಗಳೇ ಮತ್ತು ಹೊಸಪೇಟೆ ಅಭಿಮಾನಿಗಳಿಗೆ ಏನೇ